ಹಲೋ ಗೆಳೆಯರು ಎಲ್ಲರಿಗೂ ನಮಸ್ಕಾರ. ಮೂಡು ಚಾಲ್ಗೆ ಸರ್ ಸ್ವಾಗತ. ಇವತ್ತು ನಾವು ಎಲ್ಲ ಪಾಯಿಂಟ್ ಬೇರೆ ಚಿಕ್ಕಪೇಟೆ ಪಕ್ಕದಲ್ಲೇ ಇರುವಂತಹ ಸುಲ್ತಾನ್ ಪೇಟೆನಲ್ಲಿದ್ದೀನಿ. ಸೂಪರ್ ಆಗಿರುವಂತಹ ಕಿಡ್ಸ್ ವೇರ್ ಕಲೆಕ್ಷನ್ಸ್ ನಾನು ಇವತ್ತು ನಿಮಗೆ ತೋರಿಸೋಕೆ ಬಂದಿದ್ದೀನಿ. ಅದು ಅಷ್ಟು ಅಫೋರ್ಡಬಲ್ ಪ್ರೈಸ್ ನಲ್ಲಿ. ಹೌದು ಫ್ರೆಂಡ್ಸ್, ಇವಾಗ ನಿಮ್ಗೆ ತೋರ್ತಾ ಇರುವಂತಹ ಈ ಸಂದಿಯಲ್ಲಿ ಬಂದ್ಬಿಟ್ಟು ಒಂದು ಮೋತಿಜಿ ಗಾರ್ಮೆಂಟ್ಸ್ ಅಂತ ಅಂಗಡಿ ಇದೆ. ಈ ಅಂಗಡಿಯಲ್ಲಿ ನಿಮಗೆ 50 ರೂಪಾಯಿ, 60 ರೂಪಾಯಿ, 70 ರೂಪಾಯಿಗೆಲ್ಲ ಬಂದ್ಬಿಟ್ಟು ಮಕ್ಕಳ ಬಟ್ಟೆಗಳೆಲ್ಲ ಸಿಗುತ್ತೆ. ಸೂಪರ್ ಆಗಿದೆ, ಒಳ್ಳೆ ಕ್ವಾಲಿಟಿಯಲ್ಲಿ. ಮತ್ತೆ ಏನ್ ಹೇಳೋದು, ಲೈಕ್ ಪುಟ್ಟ ಪುಟ್ಟ ಆನಿ ಡ್ರೆಸ್ಸಸ್ಗಳು ನೋಡುವಾಗಲೇ ನನಗಂತೂ ಸಕ್ಕತ್ ಖುಷಿ ಆಯಿತು. ಸೊ ನಾನು ಫುಲ್ ಎಂಜಾಯ್ ಮಾಡಿ ಈ ವಿಡಿಯೋ ಮಾಡಿದ್ದೀನಿ. ಫುಲ್ ಆಗಿ ನೋಡಿ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಸೊ ಇದೇ ಬಂದ್ಬಿಟ್ಟು ಮೋತಿಜಿ ಗಾರ್ಮೆಂಟ್ಸ್ ಆಗುತ್ತೆ. ತುಂಬಾನೇ ದೊಡ್ಡ ಅಂಗಡಿ ಇದು, ಅಂಡ್ ಇದೊಂದು ಹೋಲ್ಸೇಲ್ ಅಂಗಡಿ ಕೂಡ. ನೀವೇನಾದ್ರೂ ಸ್ಟೋರ್ ಇಟ್ಟಿದ್ದೀರಾ, ಆರಲ್ಸ್ ನೀವು ವ್ಯಾಪಾರ ಮಾಡ್ತಾ ಇದ್ರ ಆಲ್ರೆಡಿ ಅಂದ್ರೂ, ಅಥವಾ ಬಿಸ್ನೆಸ್ ಮಾಡೋ ಐಡಿಯಾ ಇತ್ತು ಅಂದ್ರೆ ನೀವು ಖಂಡಿತ ಇಲ್ಲಿ ಬಂದು ಕಿಡ್ಸ್ ವೇರ್ ಕಲೆಕ್ಷನ್ಸ್ ಪರ್ಚೇಸ್ ಮಾಡ್ಕೊಬಹುದು. ಅಂಡ್ ಕ್ವಾಲಿಟಿ ವೈಸ್ ನಾನು ಪರ್ಸನಲಿ ಫುಲ್ ಇಂಪ್ರೆಸ್. ಮತ್ತೆ ಪ್ರೈಸು ಅಷ್ಟೇ, ಮಾರ್ಕೆಟ್ ನಲ್ಲಿ ತುಂಬಾ ಕಡಿಮೆ ಬೆಲೆಯಲ್ಲಿ ಇವ್ರು ನಮಗೆ ಕಿಡ್ಸ್ ವೇರ್ ಕಲೆಕ್ಷನ್ಸ್ ಎಲ್ಲ ಕೊಡ್ತಾ ಇದ್ರೆ, ಹೆಣ್ಮಕ್ಳಿಗೂ ಇದೆ, ಗಂಡ್ಮಕ್ಳಿಗೂ ಇದೆ. ಪುಟ್ಟಾನಿ ಡ್ರೆಸ್ಸಸ್ ಗೆಲ್ಲ ಬಂದ್ಬಿಟ್ಟು 0 ಏಜ್ ಇಂದ ನಿಮಗೆ 20 ಇಯರ್ಸ್ ತನಕ ನಿಮಗೆ ಎಲ್ಲಾ ರೀತಿಯಾದ ಬಟ್ಟೆಗಳು ಸಹ ಇಲ್ಲಿ ಅವೈಲಬಲ್ ಇದೆ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಗರ್ಲ್ ಬೇಬಿಗೆ ಯಾವ್ಯಾವ ಡ್ರೆಸ್ಸಸ್ ಇದೆ ಅಂತ ತೋರಿಸಿದ್ದೆ. ಸೊ ಅದರ ಲಿಂಕ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಬೇಕು ಅನ್ನೋರು ಚೆಕ್ ಮಾಡ್ಕೊಳ್ಳಿ. ಅಂಡ್ ಇವತ್ತು ನಾನು ನಿಮಗೆ ಬಾಯ್ ಬೇಬಿ ಡ್ರೆಸ್ಸಸ್ ನ ತೋರಿಸ್ತಾ ಇದ್ದೀನಿ. ಸೂಪರ್ ಆಗಿದೆ. ಸೊ ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡಕ್ ಹೋಗ್ಬಿಡ್ರಿ. ಇದೇ ಬಂದ್ಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ. ನಮ್ಮ ಚಾನಲ್ ನ ವಿಶೇಷತೆ ಏನಪ್ಪಾ ಅಂದ್ರೆ, ಯಾವಾಗಲೂ ಅಷ್ಟೇ ನಾನು ಡೈರೆಕ್ಟ್ ಆಗಿ ವಿಡಿಯೋ ಒಳಗೆ ಹೋಗದೆ ಫಸ್ಟ್ ಬಂದ್ಬಿಟ್ಟು ಸ್ಟೋರ್ ನ ತೋರಿಸ್ಬಿಡ್ತೀನಿ. ಸೊ ನಿಮ್ಗೆ ಒಂದು ಐಡಿಯಾ ಬರಬೇಕಲ್ಲ, ಎಷ್ಟು ದೊಡ್ಡ ಸ್ಟೋರ್ ಇದು. ಸೊ ಏನೇನು ಕಲೆಕ್ಷನ್ಸ್ ಇದೆ, ಎಷ್ಟು ಐಟಮ್ಸ್ ಅವ್ರು ಇಟ್ಟಿದ್ದಾರೆ ಅಂತ. ಸೊ ಹಾಗೇನೆ ಇದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಕೂಡ ನೀವು ನೋಡ್ತಾ ಇದ್ರೆ, ಈ ಬಾಕ್ಸ್ ಫುಲ್ಲು ಬರೀ ಮಕ್ಕಳ ಬಟ್ಟೆಗಳೇ, ಅಷ್ಟು ಕ್ಯೂಟ್ ಆಗಿದ್ವು. ಸೊ ಸ್ಟಾರ್ಟ್ ಮಾಡಬೇಡ, ವಿಡಿಯೋ ಒಳಗೆ ಹೋಗ್ಬೇಡ. ಸೊ ನಾನು ಮಾತಾಡೋದಕ್ಕಿಂತ ಈ ಸ್ಟೋರ್ ಅಲ್ಲಿ ಇರೋರೇ ಬಂದು, ಈ ಮ್ಯಾನೇಜರ್ ಬಂದು ಮಾತಾಡ್ತಾರೆ, ಅವ್ರ ಹತ್ರನೇ ಇವ್ರ ಕಲೆಕ್ಷನ್ಸ್ ನ ನೋಡ ಬನ್ನಿ. ಹಾಂ ಸರ್ ಹೇಳಿ. ಇವಾಗ ನಾವು ಐಟಮ್ ತೋರಿಸ್ತಾ ಇದ್ದೀವಿ, ಬರ್ನ್ ಬೇಬಿ ಬಾಯ್ಸ್ ಐಟಮ್. ಇದೆಲ್ಲ ಟೋಟಲಿ 0, 1 ಇಯರ್ಸ್, 2 ಇಯರ್ಸ್, 3 ಇಯರ್ಸ್, 4 ಇಯರ್ಸ್, 5 ಇಯರ್ಸ್ ಆ ಥರ. ಓಕೆ, ಸ್ವಲ್ಪ ಇದರಲ್ಲಿ ಫಸ್ಟ್ ಐಟಮ್ ಸ್ಟಾರ್ಟ್ ಮಾಡೋಣ. ಹಾಂ, ಇವಾಗ ಎಲ್ಲವರು ತೆಲುಗುನಲ್ಲಿ ಒಂದು ಸಿನಿಮಾ ಇತ್ತು ಸಿಸಿಂದ್ರಿ. ಈ ಥರ ಸಿಸಿಂದ್ರಿ ಡ್ರೆಸ್ ಹೇಳ್ತಾರೆ ಇದಕ್ಕೆ. ಐಟಮ್ಸ್ ಇರುತ್ತೆ, ಜೀನ್ಸ್ ನಲ್ಲಿ ಇರುತ್ತೆ, ಕಾಟನ್ ನಲ್ಲಿ ಇರುತ್ತೆ. ಇದು 150 ಆಗುತ್ತೆ, ಸಿಂಗಲ್ ಪೀಸ್ ಬ್ಯಾಕಿಂಗ್ ಬರುತ್ತೆ. ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ನಿಮ್ಗೆ ಸಪ್ರೇಟ್ ಆಗಿ ಬರುತ್ತೆ, ಸಪ್ರೇಟ್ ಆಗ ತಗೋಬೇಕು, ಮೇಲೆ ಹಾಕ್ಬೇಕು. ಇದು ಇದ್ರದ್ದು 150, ಇದರಲ್ಲಿ ಕಾಟನ್ ಬರುತ್ತೆ, 100 ರುಪೀಸ್ ಆಗುತ್ತೆ. ಇದು ಫುಲ್ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿರುತ್ತೆ, ಜೀನ್ಸ್ ಮೆಟೀರಿಯಲ್ ಇರುತ್ತೆ. ಇದು ಹೊಸರಿ ಕ್ಲಾತ್ ಇರುತ್ತೆ, ತುಂಬಾ ಚೆನ್ನಾಗಿದೆ ಇದು. ಇವಾಗ ಎಲ್ಲರೂ ಹೇಳ್ತಾರೆ 1+1 ಆಫರ್, ನಾವು ಆಫರ್ ಕೊಡೋಣ. ಈಸಿ ಆಗ ನೋಡಿ, ಬರೀ 85 ಟಾಪ್, ಡಬಲ್ ಟಾಪ್ ಇರುತ್ತೆ. ಓಕೆ, ಎರಡು ಟೀಶರ್ಟ್ ಬರುತ್ತೆ, ಎರಡು ನಿಕ್ಕರ್ ಬರುತ್ತೆ. ಓನ್ಲಿ 85, ಎರಡು ಸೇರಿಸಿ 85. ನೀವು ಬರೀ ಸಿಂಗಲ್ ಸಿಂಗಲ್ ಪೀಸಸ್ 100 ರುಪೀಸ್ ನಲ್ಲಿ ಸೇಲ್ ಮಾಡಿದ್ರೆ ನಿಮ್ಗೆ 200 ಆಗುತ್ತೆ. ನಿಮ್ಗೆ 1-2 ಈಸಿಯಾಗಿ ಆಗ್ಬೇಕು. ಅಂದ್ರೆ 1-2 ಹೆಂಗ್ ಆಗ್ಬೇಕಂದ್ರೆ, ಹೆಂಗ್ ಆಗ್ಬೋದು ಅಂದ್ರೆ, ಈ ತರ ಐಟಮ್ಸ್ ಎಲ್ಲ ತಗೊಂಡ್ರೆ ನಿಮ್ಗೆ 1-2 ಆಗುತ್ತೆ. ನಿಮ್ಗೆ ಇದು ಎರಡು ಸೇರಿಸಿ ಒಂದೊಂದು ಬಾಕ್ಸ್ ಬರೀ 85 ನೋಡಿ. ಈ ತರ ಮೂರು ಸೈಜಸ್ ಬರುತ್ತೆ, ಸೈಜಸ್ ಮೇಲೆ ನೀವು ರೇಟ್ ಹಾಕಿದ್ರೆ ನಿಮ್ಗೆ ಈಸಿ ಆಗಿರುತ್ತೆ. ಓಕೆ, ಸೂಪರ್ ಆಗಿದೆ ಇದು. ಇದು ಬೆಸ್ಟ್ 2-in-1 ಆಫರ್. 2-in-1 ಆಫರ್ ಸ್ವಲ್ಪ ಇದರಲ್ಲಿ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಐಟಮ್ನಲ್ಲಿ ಹೋಗೋಣ. ಇವಾಗ ನಾವು ಮುಂಚೆ ನಾನು ನಿಮಗೆ ಇದು ಈ ಥರ ತೋರಿಸಿರೋದು ವಿತೌಟ್ ಕಾಲರ್. ಇವಾಗ ಇದರಲ್ಲಿ ಸೇಮ್ ಕಾಲರ್ ವಿತ್ 220 220 ವಿತೌಟ್ ಕಾಲರ್, ವಿತೌಟ್ ಕಾಲರ್. ಓಕೆ, ಸೂಪರ್. ಇದರಲ್ಲಿ ಫ್ರೂಟ್ ಚಾಟ್ ಬರುತ್ತೆ, ಸ್ವಲ್ಪ ಈ ತರ ಈ ಚಾಟ್ ಬೇಕಾ ಈ ಚಾಟ್ ಬರುತ್ತೆ, ಎರಡು ಚಾಟ್ ಬರುತ್ತೆ ಇದ್ರೊಳಗೆ, ಲೈಟ್ ಚಾಟ್, ಡಾರ್ಕ್ ಚಾಟ್. ಓಕೆ, ನಾವು ಈ ತರ 3 ಪೀಸಸ್ ಇರುತ್ತೆ ಬಾಕ್ಸ್ ಅಲ್ಲಿ, ಅದರ ಪರ್ಚೇಸ್ ಮಾಡ್ಕೊಬೇಕು, ಅದನ್ನ ಪರ್ಚೇಸ್ ಮಾಡಬೇಕು. ಅದ್ರಲ್ಲಿ ನಿಮ್ಗೆ ಒಂದೇ ಸೈಜ್ ಬರಲ್ಲ, ಹೇಳ್ತಾರೆ ನಮ್ಗೆ ಎಲ್ಲ ಒಂದೇ ಸೈಜ್ ಕೊಟ್ಬಿಡ್ತೀರಾ, ಹಾ ಇಲ್ಲ ಆ ತರ ಮಾಡಲ್ಲ. ಒಂದ್ ಬಾಕ್ಸ್ ನಲ್ಲಿ ಮೂರ್ ಸೈಜಸ್ ಬರುತ್ತೆ, 6 ಮಂತ್ಸ್, 1 ಇಯರ್, 1.5 ಇಯರ್, ಈ ತರ ಮೂರ್ ಸೈಜ್ ಇರುತ್ತೆ. ಮೂರ್ ಪೀಸ್ ಇರುತ್ತೆ, ಮೂರ್ ಕಲರ್ ಇರುತ್ತೆ, ಮೂರ್ ಸೈಜ್ ಇರುತ್ತೆ. ಓಕೆ ಸರ್, ಆಗ್ಲಿ. ಸೊ ಫ್ರೆಂಡ್ಸ್, ಕೇಳಿದ್ರಲ್ಲ, ಇದೆಲ್ಲ ಬಂದ್ಬಿಟ್ಟು ನಿಮಗೆ ಈ ಥರ 2-in-1 ಇದಾಗಿರ್ಬರುತ್ತೆ. ಒಂದೊಂದು ಒಂದೊಂದು ಪ್ರೈಸಲ್ಲಿ ಇದೆ, ತುಂಬಾ ಅಫೋರ್ಡಬಲ್ ಪ್ರೈಸು. ನಮಗೆ ಇದರ ಬಾಕ್ಸ್ ಪೀಸಲ್ಲಿ ಸಿಗುತ್ತೆ, ಒಂದು ಬಾಕ್ಸಲ್ಲಿ ನಿಮಗೆ 3 ಪೀಸಸ್ ಸಿಗುತ್ತೆ. ಆಲ್ರೆಡಿ ನೀವು ಕೇಳಿರ್ತೀರಾ. ಸೊ ಆ ಥರನೇ ಇನ್ನು ನೆಕ್ಸ್ಟ್ ನಮಗೆ ತೋರಿಸ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಸ್ವಲ್ಪ ಇವಾಗ ನಾವು ಕೊಟ್ಟಿರೋದು ನಿಮಗೆ ಲೂಸ್ ಪ್ಯಾಕಿಂಗ್ನಲ್ಲಿ. ಇವಾಗ ಸೇಮ್ ಐಟಮ್ ಈ ಥರ ಬಾಕ್ಸ್ನಲ್ಲಿ ಆಗಿಬಿಟ್ಟು ಸ್ವಲ್ಪ ಇನ್ನೂ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಫ್ಯಾಬ್ರಿಕ್ ಇನ್ನೂ ಸ್ವಲ್ಪ ದಪ್ಪ ಇರುತ್ತೆ. ಓಕೆ, ಈ ಥರ ಕ್ಯಾಪ್ ಇರುತ್ತೆ, ಮಂಕಿ ಕ್ಯಾಪ್ ಈ ಥರ. ಓಕೆ, ಈ ಟೈಯಿಂದ ಈ ಥರ ಇರುತ್ತೆ ನೋಡಿ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ಥರ ಪೀಸಸ್.
ಎಲ್ಲ ಡಿಸೈನರ್ ಪೀಸಸ್ ಎಲ್ಲ ಎಲ್ಲ ಅಕೇಶನ್ ಎಲ್ಲ ಸಂಬರ್ ನಲ್ಲಿ ಹಾಕಕ್ಕೆ ಈಸಿ ಆಗಿರುತ್ತೆ, ಟೈಮ್ನಲ್ಲಿ ಈಸಿ ಆಗಿರುತ್ತೆ. ವಿತ್ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ, ಬರೀ 250 ಬರೀ 250 ವಿತ್ ಬಾಕ್ಸ್ ಪ್ಯಾಕಿಂಗ್. ನೀವು ಬ್ರ್ಯಾಂಡೆಡ್ ಟೀ ಶರ್ಟ್ಸ್ ನೋಡ್ತೀರಾ, ಬರೀ 899, 999, 799 ಆಗ್ತಾರೆ. ಇಲ್ಲಿ ಬರೀ 250, 250 ರಿಟರ್ನಲ್ಲಿ ಆರಾಮ 450-500 ಈಸಿಯಾಗಿ ಸೇಲ್ ಆಗುತ್ತೆ. ವಿತ್ ನಿಕ್ಕರು ಟೀ ಶರ್ಟ್ ಎರಡು ಸೇರಿಸಿ ನಮಗೆ 250 ರುಪೀಸ್ ರೇಂಜ್ ಅಲ್ಲಿ ಬರುತ್ತೆ. ಸೂಪರ್ ಸೂಪರ್, ಭಾಳ ವೆರೈಟೀಸ್ ಇದೆ ಈ ಥರದ್ದು. ಸೊ ಇದ್ರಲ್ಲಿ ನಾವು ಯಾವುದು ಪರ್ಚೇಸ್ ಮಾಡಿದ್ರು ನಮಗೆ ಒಂದು 250 ರೇಂಜ್ ಅಲ್ಲಿ ಸಿಗುತ್ತೆ. ಓಕೆ, ಈ ತರ ಕಲರ್ಸ್ ಬರುತ್ತೆ, ಬ್ಲೂ ಕಲರ್, ಈ ತರ ಮೆಂತಿ ಕಲರ್, ಆರೆಂಜ್ ಕಲರ್ ಲೈಕ್ ದರ್, ಈ ತರ ನಿಕ್ಕರ್ ನಿಕ್ಕರ್ ಒಂದೇ ಕಲರ್ ಬರುತ್ತೆ. ಇದೆಲ್ಲ ಟೋಟಲ್ ನಿಮ್ಗೆ ಆಲ್ ಮೆನ್ಷನ್ ಮಾಡಿರ್ತಾರೆ, ಅಂದ್ರೆ ಯಾವ ತರ ಬರುತ್ತೆ ಅಂದ್ರೆ ಕ್ಯಾಟಲಾಗ್ ನಲ್ಲಿ ನಿಮಗೆ ಫುಲ್ ಈ ತರ ಬರುತ್ತೆ ನೋಡಿ. ಸೈಜಸ್ ಬರುತ್ತೆ, ಕಲರ್ ಚಾರ್ಟ್ ಬರುತ್ತೆ, ಹೆಂಗ್ ಕಲರ್ ಇರುತ್ತೆ ಹೆಂಗ್ ಇಲ್ಲ ಟೋಟಲಿ ಈ ತರದು ಡಿಫ್ರೆಂಟ್ ಐಟಮ್. ಬರೀ 250, 250 ಜೀನ್ಸ್ ಫ್ಯಾಬ್ರಿಕ್ ಬರುತ್ತೆ, ಸ್ಮೂತ್ ಆಗಿರುತ್ತೆ, ಹಾರ್ಡ್ ಜೀನ್ಸ್ ಇರಲ್ಲ. ಓಕೆ, ಅದರಲ್ಲಿ ನಾವು ಇವಾಗ ಪ್ಲೇನ್ ಕೊಟ್ಟಿದ್ದೀವಿ, ಇವಾಗ ಸ್ವಲ್ಪ ಈ ತರ ಕಾಲರ್ ಟೇಸ್ಟ್ ನಲ್ಲಿ ಸ್ವಲ್ಪ ಈ ತರ ಫೋಲ್ಡಿಂಗ್ ಹ್ಯಾಂಡ್. ಅರೆ ವಾಹ್, ಎಷ್ಟು ಕ್ಯೂಟ್ ಇದೆ ಇದು, ನೋಡುವಾಗಲೇ ಆಸೆ ಆಗಿದೆ. ಜೀನ್ಸ್ ಇದು 300 ರೇಂಜ್ ಆಗಿ ಬರುತ್ತೆ. ಕ್ಯೂಟ್ ಅಂದ್ರೆ ಕ್ಯೂಟ್ ಆಗಿದೆ ಸರ್, ಇದು ತುಂಬಾ ಚೆನ್ನಾಗಿದೆ, ಫ್ಯಾಬ್ರಿಕ್ ಸ್ಮೂತ್ ಆಗಿರುತ್ತೆ ಇದು ನೋಡಿ. ಮಾಡ್ಬಿಟ್ಟಿದ್ರೆ ಕ್ಲಾತ್ಗೆ ಏನಾಗಲ್ಲ ನೋಡಿ. ಹೌದು, ಖಂಡಿತ. ಕೆಲವೆಲ್ಲ ಏನಾಗುತ್ತೆ ಅಂದ್ರೆ ಸ್ವಲ್ಪ ಇದ್ರ ಫೋಲ್ಡ್ ಮಾಡ್ಬಿಡುತ್ತೆ ಅಂದ್ರೆ ನೀವು ವಾಷಬಲ್ ಆದ್ಮೇಲೆ ಕ್ಲಾತ್ ಎಲ್ಲ ಹಿಂಗ್ ಆಗ್ಬಿಡುತ್ತೆ, ಶಿಂಕ್ ಆಗುತ್ತೆ. ಎಲ್ಲ ಕ್ಲಾತ್ ಎಲ್ಲ ಶಿಂಕ್ ಎಲ್ಲ ಏನಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾವು ನೋಡಿ, ಒಂದು ಫೋಲ್ಡಿಂಗ್ ಬರಲ್ಲ ನೋಡಿ. ಹೌದು, ಖಂಡಿತ ಖಂಡಿತ, ಸೂಪರ್. ಇನ್ನೊಂದು ಸ್ವಲ್ಪ ಈ ತರದ ಬೇಕಂದ್ರೆ ಈ ತರದು ತೋರಿಸಿ ತೋರಿಸಿ. ಸ್ವಲ್ಪ ದೊಡ್ಡ ಸೈಜ್ ಅಲ್ಲವಾ, 30 ರೂಪಾಯಿ ಜಾಸ್ತಿ ಆಗುತ್ತೆ. ಎಷ್ಟು ಬರ್ಬೋದು? 280, 250 ಚಿಕ್ಕದಿತ್ತು, ಇದು 280 ಈ ತರದು. 280 ರುಪೀಸ್ ಬರೀ ಟೀ ಶರ್ಟ್ ಮಾತ್ರ ನೋಡಿ, ಫುಲ್ ಸ್ಟ್ರೆಚ್ ಇರುತ್ತೆ ನೋಡಿ. ಖಂಡಿತ, ಎಷ್ಟು ದಪ್ಪ ಇದ್ರೆ ನೋಡಿ, ಫುಲ್ ಬ್ರ್ಯಾಂಡೆಡ್ ಟೀ ಶರ್ಟ್ಸ್. ಹೌದು, ಟೀ ಶರ್ಟ್ ನಿಕ್ಕರ್ಸ್ ಇದು ತುಂಬ ಚೆನ್ನಾಗಿದೆ ಸರ್. ಹಾಂ ಸರ್, ಹೇಳಿ. ಇವಾಗ ಈ ಥರ ಸ್ವಲ್ಪ ಫ್ಯಾನ್ಸಿ ಐಟಮ್ಸ್, ಡಿಸೈನರ್, ವೆಡ್ಡಿಂಗ್, ಪಂಚೆ ಥರ ಬೇಗ ಪಂಚೆ ಥರ ಟೋಟಲ್ ಎಲ್ಲ ಈ ಥರ ಬರುತ್ತೆ ನೋಡಿ. ಶೇರ್ವಾಣಿ ಅಂತ ಹೇಳ್ತಾರೆ ಮದುವೆಗೆಲ್ಲ ಆಗೋಕ್ಕೆ, ಕೆಲವು ಕೇಳ್ತಾರೆ ನಾವು ಮದುವೆನಲ್ಲಿ ಏನಪ್ಪ ಎಷ್ಟು ಈ ಡ್ರೆಸ್ಗೆ ಎಷ್ಟು ಕೊಟ್ಟಿದ್ದೀಯಾ ಅಂದರೆ, ಇಲ್ಲಪ್ಪ ನಾವು 500 ಕೊಟ್ಟಿದ್ದೀವಿ, 600 ಕೊಟ್ಟಿದ್ದೀವಿ, 800 ಕೊಟ್ಟಿದ್ದಂತ ಹೇಳ್ತಾರೆ. ಅದೇ ಆ ರೇಂಜ್ನಲ್ಲಿ ರಿಟೇಲ್ ಶಾಪ್ಸ್ ಅವೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ, ಅವ್ರಿಗೆ ಹೋಲ್ಸೇಲಲ್ಲಿ ಎಷ್ಟು ಬರಿಬೋದು ಅಂದರೆ, ಅದೇ ಐಟಮ್ಸ್ ಟೋಟ್ಲಿ ನಾವೆಲ್ಲ ಐಟಮ್ ಕೊಡ್ತಾ ಇದ್ದೀವಿ. ಬರೀ 145, 145, 145, 145 ಜೀರೋ ಸೈಜ್ ಬರುತ್ತೆ, ಸ್ಟ್ಯಾಂಡರ್ಡ್ ಸೈಜ್ ಬರುತ್ತೆ, ರೀಸೈಜ್ ಅಂದ್ರೆ ಯಾವ್ದು ಬರಲ್ಲ, ಕ್ಲಾಸ್ ಕೊಡ್ತಾರ. 145, ಓಕೆ, ಸೂಪರ್ ಆಗಿದೆ ಇದು. ಇದು ದುಪಟ್ಟಾನು ಬರುತ್ತೆ, ಇದರಲ್ಲಿ ಟೋಟ್ಲಿ ನಿಮ್ಗೆ ಮಿಕ್ಸ್ ಮಿಕ್ಸ್ ಕಲರ್ಸ್ ಬರುತ್ತೆ, ಈ ತರ ಮಲ್ಟಿ ಕಲರ್ಸ್ ಬರುತ್ತೆ. ಒಂದ್ ಬಾಕ್ಸ್ ನಲ್ಲಿ 6 ಸೈಜಸ್, 6 ಕಲರ್ ಬರುತ್ತೆ, 6 ಕಲರ್ಸ್ ಟೋಟಲಿ. ಓಕೆ ಓಕೆ, ಅದು ತುಂಬ ಕ್ಯೂಟ್ ಆಗಿದೆ, ಮಕ್ಕಳು ಇಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಲ್ಲೂರ ಪುಟ್ ಪುಟಾಣಿ ಡ್ರೆಸ್ಗಳಲ್ಲಿ. ಹೌದು, ಆಮೇಲೆ ಸ್ವಲ್ಪ ಇದರಲ್ಲಿ ಇನ್ನೂ ಸ್ವಲ್ಪ ಗ್ರ್ಯಾಂಡ್ನಲ್ಲಿ ಹೋಗೋಣ ಸ್ವಲ್ಪ. ಕೆಲವ್ರು ಕೇಳ್ತಾರೆ ಪಂಚೆ ಥರ ಅಂದರೆ ಇದು ಈ ಥರ ಪಂಚೆ ಸ್ಟೈಲ್ ಪೈಜಾಮ ಧೋತಿ ಸ್ಟೈಲ್ ಗೋಶಿ ಥರ ಹಾಕ್ಕೊತಾರೆ, ಆ ಥರ ಈಸಿ ಆಗಿರುತ್ತೆ. ಇದು ಇದು ಎಷ್ಟು ಬರ್ಬೋದು ಪಂಚೆ? ಇದು ನಿಮ್ಗೆ 250, 250 ಸ್ವಲ್ಪ ಇಲ್ಲಿ ಹ್ಯಾಂಡ್ ವರ್ಕ್ ಬರುತ್ತೆ, ಇದೆಲ್ಲ ಟೋಟ್ಲಿ ಹ್ಯಾಂಡ್ ವರ್ಕ್, ಲೇಸ್ ಯಾವುದು ಇಲ್ಲ, ಎಷ್ಟು ವಾಷಬಲ್ ಮಾಡಿದ್ರೆ ಏನಕ್ಕಾಗೇನು ಆಗಲ್ಲ. ಹೌದೌದು, ಇದರಲ್ಲಿನೂ ವೆರೈಟೀಸ್ ಇದೆ, 250 ರುಪೀಸ್ ಇದು. ಸೊ ಇದನ್ನ ಪರ್ಚೇಸ್ ಮಾಡಿದ್ವಿ ಅಂದ್ರೆ 250 ಸ್ವಲ್ಪ ಕಾಸ್ಟ್ಲಿ ಇದು ಬೇಕಂದ್ರೆ ಇನ್ನು ಸ್ವಲ್ಪ ಕಾಸ್ಟ್ಲಿ 300, 300 ಓಕೆ. ಇವಾಗ ಇದೆಲ್ಲ ಟೋಟ್ಲಿ ರಂಜಾನ್ ಐಟಮ್ಸ್ ಅಂತ, ಈ ತರ ಕ್ವಾಡ್ರೇ ಪ್ಯಾಂಟ್ ಬರುತ್ತೆ. ಚಿಕ್ಕ ಮಕ್ಕಳಿಗೆ ಜೀನ್ಸ್ ನಲ್ಲಿ ಬಹಳ ಕಡಿಮೆ ವೆರೈಟಿ ಬರುತ್ತೆ, ಬರೀ ಸ್ಟಿಚಿಂಗ್ ಸ್ಟಿಚಿಂಗ್ ಮಾತ್ರ 300, 400, 500 ರೂಪಾಯಿ ಆಗುತ್ತೆ. ಎರಡು ಫುಲ್ ಸೆಟ್ ಬರ್ತಾ ಇದೆ. ಓಕೆ, ಚಿಕ್ಕ ಮಕ್ಕಳಿಗೆ ಈ ತರ ಟೋಟ್ಲಿ ಸೂಪರ್. ಹಾಂ ಸರ್, ಹೇಳಿ. ಇದೆಲ್ಲ ಜೀರೋ ಸೈಜ್, 16-18, 20-30, 32-34, 36. ಸ್ವಲ್ಪ ಏನಂದ್ರೆ ಇದು ಸ್ವಲ್ಪ
ಹಳ್ಳಿಗಳಿಗೆ ಸ್ವಲ್ಪ ಆತರ ಯಾರಿಗಾನ ಸ್ವಲ್ಪ ಈ ತರ ಅಂದ್ರೆ ಈ ಗುಲ್ಬರ್ಗ ರಾಯಚೂರು ಆತರ ಊರುಗಳು ಅಲ್ಲಿ ಅಲ್ಲಿ ಅಕ್ಕಪಕ್ಕ ಏನ ಗುಬ್ಬಿ ಈ ತರದ ಯಾವ್ದನ್ನ ಅಕ್ಕಪಕ್ಕ ಯಾವ್ದನ್ನ ಹಳ್ಳಿ ಸಿದ್ರೆ ಹಳ್ಳಿನಾದ್ರೆ ಈ ತರ ಆಗುತ್ತೆ. ಯೂಸ್ ಮಾಡಕ್ಕೆ ಕ್ಲಾತ್ ಇವಾಗ ನಾವು ರೇಟ್ ಕಡಿಮೆ ಹೇಳ್ತಾ ಇದೀವಿ ಅಂದ್ರೆ ಫ್ಯಾಬ್ರಿಕ್ ಚೆನ್ನಾಗಿ ಬರಲ್ಲ ಅಂತೂ ಯಾವ್ದು ಇಲ್ಲ. ಫ್ಯಾಬ್ರಿಕ್ ಚೆನ್ನಾಗಿರುತ್ತೆ ಬಟ್ ಅಂದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ನಾವು ಪರ್ಚೇಸ್ ಮಾಡ್ತೀವಿ ನಾವೆಲ್ಲ ಟೋಟಲಿ ಅಂದ್ರೆ ಎಲ್ಲಾರಿಗೆ ಒಂದೇ ತರ ಡ್ರೆಸ್ಸಸ್ ಹಾಕಕ್ಕೆ ಹಾಕಲ್ಲ. ಅದಕ್ಕೂ ಸೇರ್ ಮಾಡ್ತೇನೆ ಸ್ವಲ್ಪ ಅಲ್ಲ ಈ ತರ ನೋಡಿ ಇವಾಗ ಇದು ಕ್ಲಾತ್ ಕಾಟನ್ ಇರುತ್ತೆ ವಾಷಬಲ್ ಆದ್ಮೇಲೆ ಕ್ಲಾತ್ ಇನ್ನೂ ಸ್ಮೂತ್ ಆಗಿರುತ್ತೆ. ಸ್ವಲ್ಪ ಈ ತರ ವಿತ್ ಕೋಟ್ ಬರುತ್ತೆ ವಿತ್ ವಾಸ್ ಕೋಟ್ ಟೋಟಲಿ ಎಲ್ಲ ಈ ತರದ್ದು. ಓಕೆ ಇದು ಪ್ರೈಸ್ ಎಷ್ಟು ಬರ್ಬೋದು? ಇದು ಬರುತ್ತೆ 115 115 ಕ್ಯೂಟ್ ಆಗಿದೆ ಇದು ಆಕ್ಚುಲಾಗಿ ನೋಡ್ರಿ. ಅದೇ ಇವಾಗ ಇದೇ ಐಟಮ್ ನಾವು ಇದೆಷ್ಟು ಬರುತ್ತೆ ಸರ್ ಪ್ರೈಸ್? ಇದು ಬರುತ್ತೆ 185 ನಾವು ಪರ್ಚೇಸ್ ಮಾಡ್ತೀವಿ 230 245 260 ಆರ್ಡರ್ ಇರುತ್ತೆ. ಬಟ್ ಇವಾಗ ಏನಂದ್ರೆ ಸ್ವಲ್ಪ ಈ ತರ ಕವರ್ ಪ್ಯಾಕಿಂಗ್ ಬರುತ್ತೆ ಫ್ಯಾಬ್ರಿಕ್ ಚೆನ್ನಾಗಿ ಬರುತ್ತೆ ಅಂದ್ರೆ ಅಷ್ಟೊಂದು ಅಂದ್ರೆ ಇವಾಗ 1 year ದ ಕ್ಲಾತ್ ಏನಾಗಲ್ಲ ಅಷ್ಟೊಂದು ಗ್ಯಾರಂಟಿ ಕೊಡ್ತೀವಿ. ಫಿನಿಶಿಂಗ್ ಎಲ್ಲ ಟೋಟಲಿ ರೀಸೈಜ್ ಕಟ್ ಸೈಜ್ ಯಾವ್ದು ಇರಲ್ಲ ಈ ತರ ಐಟಮ್ಸ್ ಇರುತ್ತೆ. ಓಕೆ ಅದೊಂದು ತೋರಿಸ್ಬಿಡಿ. ಮುಂಚೆ ಒಂದು ಐಟಮ್ ತೋರಿಸ್ತಿದ್ವಿ ಸಿಸಿಂದ್ರಿ ಅದ್ರ ಸ್ವಲ್ಪ ಕಡಿಮೆ ರೇಟ್ದು ಬರೀ 85 ರುಪೀಸ್ ಬರೀ 85 ಸೂಪರ್. ಆಮೇಲೆ ಇದರಲ್ಲ ಸ್ವಲ್ಪ ಈ ತರ ಕಾಟನ್ ಔಟ್ಫಿಟ್ಸ್ ಬೇಕಂದ್ರೆ ಸ್ವಲ್ಪ ಕಾಟನ್ ಜೀನ್ಸ್ ಪ್ಯಾಂಟ್ ಜೀನ್ಸ್ ನಿಕ್ಕರ್ ಇದರಲ್ಲಿ ಹಾಫ್ ಶರ್ಟ್ ಫುಲ್ ಪ್ಯಾಂಟ್ ಟೋಟಲಿ ಆಲ್ ವೆರೈಟೀಸ್ ಇರುತ್ತೆ. ಓಕೆ ಎಷ್ಟು ಬರುತ್ತೆ? 110 110 110 ಸೂಪರ್ ಸಕ್ಕತ್ತಾಗಿದೆ ಸೀರಿಯಸ್ಲಿ ವೆರಿ ಇಂಪ್ರೆಸಿವ್. ಇವಾಗ ನೀವು ಏನು ನೋಡ್ತಾ ಇದ್ರೆ ಅದೆಲ್ಲ ಬಂದು ಬಿಲೋ 150 ರೇಂಜಲ್ಲಿ ನಮಗೆ ಇಷ್ಟು ಸೂಪರ್ ಆಗಿರೋ ಡ್ರೆಸ್ಸಸ್ ಎಲ್ಲ ಕೊಡ್ತಾ ಇದ್ರೆ. ಸೊ ಈ ಡ್ರೆಸ್ ಎಷ್ಟು ಅಂತ ಏನು ಹೇಳಿದ್ರಿ? 115 115 ಮತ್ತು ಇದು 185 ಮತ್ತು ಇದೆಷ್ಟು ಹೇಳಿದ್ರಿ? 110 110 ರುಪೀಸ್ ಅಷ್ಟೇ ಇದು 110 ರುಪೀಸ್ ಸಿಕ್ಕಿದ್ವಿ ಅಂದರೆ ನಮ್ಗೆ ಈ ಥರ ಬರುತ್ತೆ. ಶರ್ಟ್ ನೋಡ್ರಿ ಮಗುಗೆ ಹಾರ್ಡ್ ಏನಿರಲ್ಲ. ಇದ್ರ ಜೊತೆಗೆ ಜೀನ್ಸ್ ವಿತ್ ನಿಕ್ಕರ್ ಕೂಡ ಬರುತ್ತೆ ನಮಗೆ. ಸೊ ಸೂಪರ್ ಆಗಿರುವಂಥ ಈ ಬಟ್ಟೆಗಳು ನಿಮ್ಗೆ ಬೇಕು ಅಂದರೆ ನೀವು ಸಹ ಇದನ್ನು ಪರ್ಚೇಸ್ ಮಾಡ್ಕೊಬೋದು. ಹಾಂ ಸರ್ ಹೇಳಿ. ಇವಾಗ ಹಿಂದೆ ನಾವು ಸ್ವಲ್ಪ ಈ ಥರ ಐಟಮ್ಸ್ ತೋರಿಸಿದ್ದೀವಿ ನಾವು ನಿಮಗೆ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಸ್ವಲ್ಪ ಇದರಲ್ಲಿ ಇನ್ನೂ ಸ್ವಲ್ಪ ಕೆಲವು ಕೇಳ್ತಾರೆ ನಮಗೆ ಬ್ರ್ಯಾಂಡೆಡ್ ಬೇಕು ಅಂದರೆ ಬ್ರ್ಯಾಂಡೆಡ್ ಅಂದರೆ ಬರೀ ಅವ್ರದ್ದು ಭ್ರಮ ಅಷ್ಟೇ. ಬ್ರ್ಯಾಂಡೆಡ್ ಅಂದರೆ ಏನು ಅದಕ್ಕೆ ಏನು ಹೊಸ ಅಂತ ಏನು ಬರಲ್ಲ ಬಟ್ ಏನಂದರೆ ಸ್ವಲ್ಪ ಫಿನಿಶಿಂಗ್ ಇರುತ್ತೆ ಅಷ್ಟೇ. ಅದೇ ಐಟಮ್ಸ್ ನಾವು ಕೊಡ್ತೀವಿ. ಇವಾಗ ಹೇಳ್ತಾರೆ ನಾವು ಬ್ರ್ಯಾಂಡೆಡ್ಪ್ಪ ನಾವು 1800 ಕೊಟ್ಟಿದ್ದೀವಿ 1700 ಕೊಟ್ಟಿದ್ದೀವಿ ಇಲ್ಲ ಅದೇ ರೇಟ್ಗಳು ನಿಮಗೆ ಸ್ವಲ್ಪ ನಾವು 350 400 500 ವಿತ್ ಬಾಕ್ಸ್ ಐಟಮ್ ಕೊಡ್ತೀವಿ ನೋಡಿ. ಓಕೆ ಇದೆಲ್ಲ 400 410 420 430 440 450 ಆ ರೇಂಜ್ನಲ್ಲಿ ಬರುತ್ತೆ ಟೋಟ್ಲಿ ಆಲ್ ಐಟಮ್ಸ್ ಈ ಥರದ್ದು. ಚಿಕ್ಕ ಮಕ್ಕಳಿಗೆ 1 year 2 years 3 years 4 years 5 years 6 years 7 years 8 years ಈ ಥರ ಟೋಟಲಿ ಅಪ್ ಟು 10 years ದಾಕ ಇರುತ್ತೆ. ಓಕೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಇರುತ್ತೆ. ಸ್ವಲ್ಪ ಈ ಥರ ವಾಸ್ಕೋಟ್ ಇರುತ್ತೆ ಹಾಫ್ ಇರುತ್ತೆ ಹಾಫ್ ಹ್ಯಾಂಡ್ಸ್ ಇರುತ್ತೆ ಫುಲ್ ಹ್ಯಾಂಡ್ಸ್ ಇರುತ್ತೆ ಹೌದ್ರಿ ಟು ಹೌದ್ರಿ ಇರುತ್ತೆ. ಬೆಸ್ಟ್ ಇದೆ ಇದೆಲ್ಲ. ಇದರಲ್ಲಿ ಟೋಟಲಿ 3 years 15 years ದಾಕ ಟೋಟಲಿ ಆಲ್ ಐಟಮ್ಸ್ ಇರುತ್ತೆ. 15 years ದಾಕ ಟೋಟಲಿ ಆಲ್ ವೆರೈಟೀಸ್ ಇರುತ್ತೆ ನಿಮಗೆ ಇದರಲ್ಲಿ 115 15. ಸರ್ ಇವಾಗ ನನಗೆ ಇನ್ನೊಂದು ಚಿಕ್ಕ ಡೌಟ್ ಏನಂದರೆ ಇವಾಗ ಯಾರಾದರೂ ಬೇರೆ ಊರಿಂದ ನಿಮಗೆ ಕಾಲ್ ಮಾಡಿ ಈ ಥರ ಡ್ರೆಸ್ನ ನಮಗೆ ಸೆಂಡ್ ಮಾಡ್ತೀರಾ ಅಂತ ಕೇಳಿದ್ರಿ ಅಂದರೆ ಮಾಡ್ತಾರಾ? ಹೌದು ಹೌದು ನಾವು ಅವ್ರಿಗೆ ಖಂಡಿತ ಮಾಡ್ತೀವಿ. ಏನಂದರೆ ನಾವು ನಮ್ಮ ವಾಟ್ಸಪ್ ನಂಬರ್ ಕೊಡ್ತೀವಿ ಅವ್ರಿಗೆ ಯಾವ ಥರ ಬೆನಿಫಿಟ್ಸ್ ನೋಡಿ ನಾವು ಕಸ್ಟಮರ್ಗೆ ಟೋಟಲಿ ಆಲ್ ಬೆನಿಫಿಟ್ಸ್ ಕೊಡ್ತೀವಿ. ಅವ್ರು ನಮಗೆ ಅಮೌಂಟ್ ಪೇ ಮಾಡ್ತಾರೆ ಅಂದರೆ ನಾವು ಅವ್ರಿಗೆ ಮೋಸ ಅಂತೂ ಆ ಥರ ಏನು ಮಾಡಲ್ಲ. ಅವ್ರು ಯಾವ ಐಟಮ್ ಕೇಳ್ತಾರೆ ನಾವು ಅದೇ ಐಟಮ್ ಕೊಡ್ತೀವಿ. ಕೆಲವಾಗ ಭ್ರಮ ಇರುತ್ತೆ ಏನಂದರೆ ನೋಡಿ ನಾವು ಐಟಮ್ ಒಂದು ಹೇಳ್ತೀವಿ ಅವ್ರು ನಮ್ಗೆ ಕಳಿಸ್ತಾರೋ ಇಲ್ವೋ ಅವ್ರು ಯಾವ ಥರ ಐಟಮ್ ಕಳಿಸ್ತಾರೆ ಟೋಟಲಿ ನಮ್ಗೆ ನಮಗಿಂದ ಆ ಥರ ಮಾಡಿದ್ರೆ ಆ ಥರ ಯಾವ ಮಾಡಲ್ಲ. ಫ್ಯಾಬ್ರಿಕ್ ನೋಡ್ತಾರೋ ಅದನ್ನ ಅವ್ರಿಗೆ ಫುಲ್ ಕನ್ಫರ್ಮ್ ಮಾಡಿಬಿಟ್ಟು ನಾವು ಅವ್ರಿಗೆಲ್ಲ ಹೇಳ್ತೀವಿ ಈ ಫ್ಯಾಬ್ರಿಕ್ ಇರುತ್ತೆ ಹಿಂಗೆ ಬರುತ್ತೆ. ವಿಡಿಯೋ ಕಾಲಲ್ಲೇ ಟೋಟಲಿ ಪೀಸಸ್ ತೋರಿಸ್ತೀವಿ ಕಲರ್ಸ್ ತೋರಿಸ್ತೀವಿ ರೇಂಜ್ ಹೇಳ್ತೀವಿ ಆದ್ಮೇಲೆ ನಾವು ಪ್ಯಾಕಿಂಗ್ ಮಾಡ್ತೀವಿ. ಆದ್ಮೇಲೆ ಇನ್ನೊಂದು 10,000 ಮೇಲೆ ಐಟಮ್ ಯಾವ್ದನ್ನ ಅವ್ರು ತಗೊಂಡಿದೆ ಅಂದ್ರೆ ಅವ್ರಿಗೆ ನಾವು ಪ್ಯಾಕಿಂಗ್ ಚಾರ್ಜಸ್ ಅದೆಲ್ಲ ಟೋಟಲಿ ಆ್ಯಡ್ ಮಾಡಲ್ಲ. 10,000 ಒಳಗಡೆ ಇದ್ರೆ ಏನಾಗುತ್ತೆ ನಾವು ಸ್ವಲ್ಪ ಪ್ಯಾಕಿಂಗ್ ಚಾರ್ಜಸ್ ನಾವು ಮಾಡ್ತೀವಿ ಅದೊಂದು ಬೆನಿಫಿಟ್ ಕೊಡ್ತೀವಿ ನಾವು ನೋಡಿ. ಈ ತರ ವೆಡ್ಡಿಂಗ್ ಸೂಟ್ಸ್ ಅಂತ ಹೇಳ್ತಾರೆ ಇದಕ್ಕೆ ಟೋಟಲಿ ಎಷ್ಟು ಆಗುತ್ತೆ ಇದು ಪ್ರೈಸ್? ಇದು ಆಗುತ್ತೆ 500 500 ರುಪೀಸ್. ಇವಾಗ ವೆಡ್ಡಿಂಗ್ ಬರುತ್ತೆ 3,000 4,000 5,000 ನಲ್ಲಿ ಮಾಲ್ಸ್ ನಲ್ಲಿ ಎಲ್ಲ ಟೋಟಲಿ ಆಗುತ್ತೆ ಇದು ನೋಡಿ ಬರೀ 500. ಓಕೆ ವಿತ್ ಕೋಟ್ ಬರುತ್ತೆ
ಒಳಗಡೆ ಇನ್ನೊಂದು ಕೋಟ್ ಬರುತ್ತೆ, ಬೋ ಟೈ ಬರುತ್ತೆ. ಈ ಥರ ಚಿಕ್ಕ ಮಕ್ಕಳಿಗೆ ಭಾಳ ಸೂಪರ್ ಐಟಮ್ ಇದೆಲ್ಲ. ಟೋಟಲಿ ಫ್ಯಾಬ್ರಿಕ್ನು ತುಂಬ ಚೆನ್ನಾಗಿರುತ್ತೆ, ತುಂಬ ತುಂಬ ಸೂಪರ್ ಆಗಿದೆ ಇದು. ಇಲ್ಲಿ ಜೀನ್ಸ್ ಟು ಜೀನ್ಸ್ ಬೇಕಾ, ಜೀನ್ಸ್ ಟು ಜೀನ್ ಇದೆ. ನಾವು ಬರೀ ಚಿಕ್ಕ ಸೈಜ್ ತೋರಿಸ್ತಾ ಇದೀವಿ ಅಂದ್ರೆ ಬರೀ ಚಿಕ್ಕ ಸೈಜ್ ಇದೆಯಾ ಅಂತ ಯಾವ್ದಿಲ್ಲ. ಸೇಮ್ ಇದರಲ್ಲಿ ನಿಮ್ಗೆ ಆಲ್ ಸೈಜಸ್ ಬರುತ್ತೆ ನಿಮ್ಗೆ, ಯಾಕಂದ್ರೆ ನಾವು ಸ್ಯಾಂಪಲ್ ನಲ್ಲಿ ಇದೇ ಸೈಜ್ ನ ತೋರಿಸ್ತೀವಿ. ಇದರಲ್ಲಿ ನಿಮ್ಗೆ 3 years, 4 years, 5 years, 6 years, 7 years, 8 years, 9 years, 10 years ದಾಕ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಿಮ್ಗೆ ಟೋಟಲಿ ಆಲ್ ಸಿಕ್ಕತ್ತೆ ನಿಮ್ಗೆ ನೋಡಿ. ಇದೆಲ್ಲ ಟೋಟಲಿ ಸ್ವಲ್ಪ ಈ ತರ ಫಂಕಿ ಬೇಕಾ, ಸ್ವಲ್ಪ ಫಂಕಿ ಟೇಸ್ಟ್ ಈ ತರ. ಈ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ನಲ್ಲಿ ಕೆಲವ್ ಕೇಳ್ತಾರೆ ನಮ್ಮ ಸೈಡ್ ನಲ್ಲಿ ವೈಟ್ ಬೇಸ್ ಬಾಳ ಕಡಿಮೆ ಹೋಗೋದು ಅಂದ್ರೆ ಏನಾಗುತ್ತೆ ಅಂದ್ರೆ ಅವಾಗ ಸ್ವಲ್ಪ ಈ ತರ ಚಾಟ್ಸ್ ನಲ್ಲಿ ಇದನ್ನು ಸಿಕ್ಕತ್ತೆ ನಿಮ್ಗೆ. ಓಕೆ, ಡಾರ್ಕ್ ಚಾಟ್, ಫುಡ್ ಚಾಟ್ ಟೋಟಲಿ. ಹಾ ಸರ್, ಇವಾಗ ಇದು ಎಸ್ ಎಂ ಸೋನಿ ಅಂದ್ರೆ ಸ್ವಲ್ಪ ಬ್ರ್ಯಾಂಡೆಡ್ ಐಟಮ್ ಬರುತ್ತೆ ಇದು. ಓಕೆ, ನೀವೆಲ್ಲ ಏನ್ ಹೇಳ್ತೀರಾ, ನಾವೆಲ್ಲ ನಾವು ಕಲ್ಕತ್ತಾಯಿಂದ, ಇದು ಕಲ್ಕತ್ತಾ ಐಟಮ್ ಇದು. ಕಲ್ಕತ್ತಾದಲ್ಲಿ ನಾವು ಡೈರೆಕ್ಟ್ ಪರ್ಚೇಸ್ ಮಾಡ್ತೀವಿ, ನಮ್ಗೆ ಇಷ್ಟು ರೇಟ್ ಅಲ್ಲಿ ಸಿಕ್ಕತ್ತೆ ನಿಮ್ಗೆ ಅಷ್ಟು ರೇಟ್ ಅಲ್ಲಿ. ಅದೆಲ್ಲ ನಿಮ್ದು ಒಂದು ಸಂದೇಹ ಅಷ್ಟೇ. ಅಂದ್ರೆ ಏನಾಗುತ್ತೆ ಅಂದ್ರೆ ನೀವು ಪರ್ಚೇಸ್ ಮಾಡ್ತೀರಾ, ನಿಮ್ ಮೇಲೆ ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ, ನೀವು ಅಲ್ಲಿ ಹೋಗ್ತೀರಾ, ನಿಮ್ಗೆ ಅಲ್ಲಿ ರೇಟ್ಸ್ ಎಲ್ಲ ನಿಮ್ದು ನಿಮ್ದೆಲ್ಲ ಎಕ್ಸ್ಪೆನ್ಸ್ ಆಗುತ್ತೆ. ಆ ರೇಟ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿಬಿಟ್ಟು ನೀವು ಸೇಲ್ ಮಾಡ್ತೀರ ಅಂದ್ರೆ ಅದೇ ರೇಟ್ ಕನ್ನ ನಿಮ್ಗೆ ಇನ್ನೂ ಒಂದು 5 rupees ಕಡಿಮೆನಲ್ಲಿ ನಾವು ಇಲ್ಲಿ ಕೊಡ್ತೀವಿ. ಕಂಪನಿ ರೇಟ್ನಲ್ಲಿ ನಾವು ನಿಮಗೆ ಅಲ್ಲಿಂದ ಇನ್ನೂ ನಿಮಗೆ 5 to 10 rupees ನಿಮಗೆ ಏನು ಕಡಿಮೆನೇ ಆಗುತ್ತೆ. ಓಕೆ ಓಕೆ, ಇದೆಲ್ಲ ಐಟಮ್ ಎಸ್ ಎಂ ಸೋನಿ ಇದು ಕಲ್ಕತ್ತಾ ಐಟಮ್ ಇದು. ನೀವೆಲ್ಲ ಪರ್ಚೇಸ್ ಮಾಡ್ತೀರಾ ನಿಮಗೆ ಇದ್ಮೇಲೆ ಒಂದೊಂದು ಪೀಸ್ ಮೇಲೆ ನಿಮಗೆ 15-20% ನಿಮಗೆ ಎಕ್ಸ್ಪೆನ್ಸ್ ಒಂದು ಖರ್ಚು ಬರುತ್ತೆ ಒಂದೊಂದು ಪೀಸ್ಗೆ. ಬಟ್ ಆ ಎಕ್ಸ್ಪೆನ್ಸಸ್ ನೀವೆಲ್ಲ ಕಡಿಮೆ ಮಾಡಬೇಕಂದ್ರೆ ನಿಮಗೆ ಪ್ರಾಫಿಟ್ ಎಕ್ಸ್ಟ್ರಾ ಆಗಬೇಕಂದ್ರೆ ನೀವು ಇಲ್ಲಿಂದ ಪರ್ಚೇಸ್ ಮಾಡಿ ಸೇಮ್ ಅದೇ ಪ್ರೈಸ್ಗೆ ನಾವು ನಿಮಗೆ ಇಲ್ಲಿ ಐಟಮ್ ಕೊಡ್ತೀವಿ ನಾವು ನಿಮಗೆ. ಓಕೆ, ಇವೆಲ್ಲ ಪ್ರೈಸ್ ಎಷ್ಟು ಬರ್ಬೋದು? ಟೋಟಲಿ 400, 410, 385, 390 ವಿತ್ ಬೆಲ್ಟ್, ಫುಲ್ ಪ್ಯಾಂಟ್ ಈ ಥರ ಟೋಟಲಿ ಆಲ್ ಐಟಮ್ ಬರ್ತದೆ. ಫ್ಯಾಬ್ರಿಕ್ ತುಂಬ ಚೆನ್ನಾಗಿರುತ್ತೆ. ಓಕೆ, ತುಂಬ ಡಿಫ್ರೆಂಟ್ ಇದರಲ್ಲಿ ನಿಮಗೆ. ಮತ್ತೆ ದೊಡ್ಡ ಸೈಜ್ ಇದೆ ಅಲ್ವರ ಇದು? ಟೋಟಲಿ ಆಲ್ ಸೈಜಸ್ ಇರುತ್ತೆ ಇದರಲ್ಲಿ ನಿಮಗೆ. 3 years ಇಂದ 8 years ಒಂದು ಬಂಡಲ್ ಬರುತ್ತೆ, ಆದ್ಮೇಲೆ 9 years ಇಂದ 11-12 years ದಾಕ ಇನ್ನೊಂದು ಬಂಡಲ್ ಇರುತ್ತೆ. ಓಕೆ ಓಕೆ, ಈ ಥರದ್ದು ನೋಡಿ, ಈ ಥರ ಕ್ಯಾಟ್ಲಾಗ್ ಬರುತ್ತೆ. ಹಾಂ, ಫುಲ್ ಕ್ಯಾಟ್ಲಾಗ್ ಸೈಜಸ್ ಮೆನ್ಷನ್ ಮಾಡಿರ್ತಾರೆ. ಹಿಂಗೆ ಬೇಕಾ ಹಿಂಗೆ ಆಗ್ಬೋದು, ಹಿಂಗೆ ಆಗ್ಬೋದು, ಹಿಂಗೆ ಆಗ್ಬೋದು ಅಂದರೆ ವಿತ್ ಕಲರ್ಸ್ ಚಾರ್ಟ್ ಯಾವ ಥರ ಬರುತ್ತೆ ವಿತ್ ಕಲರ್. ಇದು ಇದು ಡಬಲ್ ಸೈಡ್ ಇದು? ಹೌದು, ಡಬಲ್ ಸೈಡ್ ಅಂದರೆ ಇದು 2 colors ಬರುತ್ತೆ ಈ ಥರ. ಓಕೆ, ಸೂಪರ್ ಆಗಿದೆ ಇದು. ಇದೆಲ್ಲ ರೇಂಜ್ 380, 390, 400, 410, 420, 430, 440 ಆ ರೇಂಜ್ ಆಗುತ್ತೆ ಇದೆಲ್ಲ ಟೋಟಲಿ. ಓಕೆ, ಸ್ವಲ್ಪ ಇದರಲ್ಲಿ ಇನ್ನೂ ಸ್ವಲ್ಪ ಗ್ರ್ಯಾಂಡೆಡ್ ಬೇಕಾ, ನಮಗೆ ಪಂಚೆ ಥರ ಬೇಕಾ, ಮದುವೆ ಇದೆ ಮಣ್ಣಲ್ಲಿ ಅಂದರೆ ಈ ಥರದ ನೋಡಿ. $535, $535 ಪಂಚೆ ಸ್ಟೈಲ್. ಓಕೆ ಓಕೆ, ಇದೆಲ್ಲ ಟೋಟಲಿ ವೆರೈಟೀಸ್. ಓಕೆ, ಇದು ಡಬಲ್ ಕಲರ್, ಡಬಲ್ ಕಾಲರ್ಸ್ನಲ್ಲಿ ಬೇಕಾ, ಡಬಲ್ ಕಾಲರ್ಸ್ ಯಾವ ಥರ ಬೇಕಂದ್ರೆ ಆ ಥರ ಟೋಟಲಿ. ಹಾಫ್ ಶರ್ಟ್ನಲ್ಲಿ ಬೇಕಾ ಹಾಫ್ ಶರ್ಟ್, ನಿಕ್ಕರ್ ಸ್ಟೈಲ್ನಲ್ಲಿ ಬೇಕಾದ್ರೆ ನಿಕ್ಕರ್ ಸ್ಟೈಲ್, ಯಾವ ಥರ ಬೇಕಂದ್ರೆ ಆ ಥರ ಟೋಟಲಿ ಆಲ್ ವೆರೈಟೀಸ್. ಇವಾಗ ಇನ್ನೊಂದು ಈ ಬಾಕ್ಸ್, ಇವಾಗ ನಾವು ಹಿಂದೆ ತೋರಿಸಿದ್ದೀವಿ 115-120 ಅದರಲ್ಲೇ ಸ್ವಲ್ಪ ಬಾಕ್ಸ್ ಐಟಮ್ ಬೇಕಂದ್ರೆ ಈ ಥರದ್ದು ಬಾಕ್ಸ್ ಐಟಮ್. ಇದು ರೇಂಜ್ ಆಗುತ್ತೆ 210. ಬಾಕ್ಸ್ ಐಟಮ್ 210 ಅಂದರೆ ನಿಮಗೆ ಆರಾಮಾಗ ರೀಟೇಲ್ಸ್ ರೀಟೇಲ್ನಲ್ಲಿ ಒಂದೊಂದು ಪೀಸ್ ನಿಮಗೆ 600-550 ಆರಾಮ್ ಸೇಲ್ ಆಗ್ಬೋದು. ಅಂದರೆ 1-2 ಇದೆಲ್ಲ 1-2 ಚಾನ್ಸ್ ಐಟಮ್ ಇದು. ಓಕೆ ಓಕೆ, ಚಾನ್ಸ್ ಅಂದರೆ ಇದು ಲಾಟ್ ಏನಿಲ್ಲ, ಇದೆಲ್ಲ ಫ್ರೆಶ್ ಐಟಮ್ ಇದು. ಅಂದರೆ ನಿಮಗೆ ಬೆನಿಫಿಟ್ ಮಾಡೋಕ್ಕೆ, ನಿಮಗೆ ಪ್ರಾಫಿಟ್ ಮಾಡೋಕ್ಕೆ ಈ ಥರ ಐಟಮ್ಸ್ ನೀವು ಸೇಲ್ ಮಾಡಿದ್ರೆ ನಿಮಗೆ 1-2 ನಿಮಗೆ ಈಸಿಯಾಗಿ ಸಿಕ್ಕುತ್ತೆ ನಿಮಗೆ. ಓಕೆ ಸರ್, ಸೂಪರ್. ಇಲ್ಲಿ ಇನ್ನು ಈ ಥರ ಈ ಥರ ಭಾಳ ವೆರೈಟೀಸ್ ಇದೆ. ವೆಡ್ಡಿಂಗ್ ಸ್ಟೈಲ್ ಅಂದರೆ ಈ ಥರ ನೋಡಿ, ಫುಲ್ ಹ್ಯಾಂಡ್ ವರ್ಕ್ ಇರುತ್ತೆ, ಪ್ಯಾಚಸ್ ಯಾವುದು ಇರಲ್ಲ. ವೆಡ್ಡಿಂಗ್ ಸ್ಟೈಲ್ ಟೋಟಲಿ ಎಲ್ಲ ಇದೆಲ್ಲ 210, 220, 230, 240, 250 ಅಷ್ಟೇನಾ? ಓಕೆ ಸರ್, ಸೂಪರ್. ಇವಾಗ ನಮ್ಮ ಹತ್ರ ಬ್ರ್ಯಾಂಡ್ಸ್ ಇರೋದು ಟೋಟಲಿ ಎಂ ಮಾಸ್ಟರ್ ಶೇರ್ವಾಣಿ ಇದೆಲ್ಲ ಟೋಟಲಿ ಸೆಲ್ಫಿ
ಬಾಯ್ಸ್ ಕ್ಲಬ್ ನಾನ್ ಸ್ಟಾಪ್ ಅಂದ್ರೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಎಸ್ ಎಂ ಸೋನಿ ರಾಜ್ ಕಿಂಗ್ ಚಿಕೋ ಲೋಕೋ ಚಿಕೋ ಲೋಕೋ ಅನ್ನೋದು ಬ್ರ್ಯಾಂಡ್ ಚಿಕೋ ಲೋಕೋ ಇದನ್ನು ಬ್ರ್ಯಾಂಡ್ ಅಂದ್ರೆ ಈ ತರ ಅಂದ್ರೆ ಇದೆಲ್ಲ ಟೋಟಲಿ ಇದರ ಬ್ರ್ಯಾಂಡ್ ಈ ತರ ಬರುತ್ತೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಬ್ರ್ಯಾಂಡೆಡ್ ಐಟಮ್ಸ್ ಎಲ್ಲ ಟೋಟಲಿ ಇದು ಇವಾಗ ನಾವು ಮಾಲ್ಸ್ ನಲ್ಲಿ ನೋಡ್ತಾ ಇರ್ತೀವಿ 1800 2000 2500 ಅಂದ್ರೆ ಅದೇ ಐಟಮ್ ಸೇಮ್ ನಿಮ್ಗೆ 350 400 450 500 ಆ ರೇಟ್ನಲ್ಲಿ ನಿಮ್ಗೆ ಆಲ್ ಐಟಮ್ಸ್ ಸಿಕ್ಕದೆ. ಈ ತರ ನೋಡಿ ಬಬಲ್ಸ್ ಕಂಪನಿ ಎಸ್ ಜಿ ಪೈಲಟ್ ಈ ತರ ಸ್ವಲ್ಪ ಅಂದ್ರೆ ನಿಮ್ಗೆ ಎಲ್ಲ ಟೋಟಲಿ ಫುಲ್ ಫಿನಿಶಿಂಗ್ ಇಂದ ಐಟಮ್ ಎಲ್ಲ ಟೋಟಲಿ ಬರುತ್ತೆ. ವಿತ್ ಬೆಲ್ಟ್ ಹ್ಯಾಂಗರಿಂಗ್ ಹ್ಯಾಂಗಿಂಗ್ ಸಿಸ್ಟಮ್ ಟೋಟಲಿ ಅಂದ್ರೆ ಡಿಸೈನರ್ ಪೀಸಸ್ ಅಂದ್ರೆ ನಿಮ್ಗೆ ಕಂಪ್ಲೇಂಟ್ ಅಂತೂ ಯಾವುದು ಬರಲ್ಲ. ಈ ತರ ನ್ಯೂ ಫ್ಯಾಷನ್ ಇದೆಲ್ಲ ಟೋಟಲಿ ಬಾಯ್ಸ್ ಐಟಮ್ ಫೇಮಸ್ ಜಾಜ್ ನಲ್ಲಿ ಜಾಜ್ ಸ್ಟೈಲ್ ವಿತ್ ಬಾಯ್ ಕ್ಲಾಸಿಕ್ ಕಿಡ್ಸ್ ಎಸ್ ಎಂ ಸೋನಿ ಓಕೆ ಓಕೆ ಸರ್ ಸೂಪರ್. ಸೊ ಇದ್ರಲ್ಲಿ ಯಾವ್ದಾದ್ರು ಬೇಕು ಅಂದ್ರೆ ನಮ್ಗೆ ಬ್ರಾಂಡೆಡ್ ಐಟಮ್ಸ್ ಕೂಡ ಸಿಗುತ್ತೆ ಅಂಡ್ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮ್ಗೆ ಇದೆ. ಅವ್ರಿಗೆ ಯಾವ್ದಾರ ಇನ್ನೊಂದು ನಮ್ಗೆ ಇದೆಲ್ಲ ಬೇಡ ನಮ್ಗೆ ಈ ಬ್ರ್ಯಾಂಡ್ ಬೇಕಂದ್ರೆ ಅದು ಬ್ರ್ಯಾಂಡ್ ನಮ್ಮ ಹತ್ರ ಇರ್ತಾರೆ ಅದು ನಾವು ನಿಮ್ಗೆ ನಾವು ಪರ್ಚೇಸ್ ಮಾಡ್ಬಿಟ್ಟು ನಿಮ್ಗೆ ಅಲ್ಲಿಂದ ಏನೋ ಒಂದು 10 20 30 ರೂಪಾಯಿ ಕಡಿಮೆ ರೇಟ್ನಲ್ಲಿ ನಾವು ಅದೇ ಐಟಮ್ ಕೊಡ್ತೀವಿ ಸೇಮ್. ಓಕೆ ಓಕೆ ಓಕೆ. ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ನಿಮ್ಗೆ ಯಾವ್ದಾದ್ರು ಬೇರೆ ಬ್ರ್ಯಾಂಡ್ಸ್ ನಿಮ್ಗೆ ಗೊತ್ತಿತ್ತು ಅಂದ್ರೆ ಅದನ್ನು ಕೂಡ ಇವ್ರ ಹತ್ರ ವಿಚಾರಿಸ್ಬೋದು. ಸ್ಕ್ರೀನ್ ಮೇಲಿರೋ ನಂಬರ್ ಕಾಲ್ ಮಾಡಿ ಅವ್ರ ಹತ್ರನೇ ವಿಚಾರಿಸಿ. ಅಂಡ್ ನಾನು ಮೊದಲೇ ಹೇಳ್ದಂಗೆ ತುಂಬಾನೇ ಅಫೋರ್ಡಬಲ್ ಪ್ರೈಸಲ್ಲಿ ನಮಗೆ ಈ ಥರ ಬಟ್ಟೆಸ್ಗಳೆಲ್ಲ ಕೊಡ್ತಾ ಇದಾರೆ. ಚಿಕ್ಕಪೇಟೆ ನನಗೆ ನಿಜವಾಗ್ಲೂ ಗೊತ್ತಾಗಿಲ್ಲ ಇಷ್ಟೊಂದು ಕಲೆಕ್ಷನ್ಸ್ ಎಲ್ಲಿದೆ ಅಂತಂದ್ಬಿಟ್ಟು. ಸೊ ಫೈನಲಿ ನಾವೊಂದು ಅಂಗಡಿ ಕಂಡಿಡ್ದಿದ್ದೀವಿ ಅಂಡ್ ಅಂಗಡಿಯ ಹೆಸರು ಬಂದ್ಬಿಟ್ಟು ಹೇಳ್ಬಿಡಿ ಸರ್. ಮೋತಿಜಿ ಗಾರ್ಮೆಂಟ್ಸ್. ಮೋತಿಜಿ ಗಾರ್ಮೆಂಟ್ಸ್ ಅಂತ. ಸೊ ಯಾರಾದರೂ ನೀವು ಏನಾದರೂ ಬಟ್ಟೆಗಳನ್ನ ಪರ್ಚೇಸ್ ಮಾಡಬೇಕು ಅಂದರೆ ಯಾವ ಊರಲ್ಲಿ ಲೈಕ್ ತಮಿಳ್ನಾಡಾಗಲಿ ಕೇರಳ ಆಗಲಿ ಆಂಧ್ರ ಆಗಲಿ ಎಲ್ಲಿಂದ ಬೇಕಾದರೂ ನೀವು ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೋಬೋದು ಅಲ್ಲವ್ರಾ? ಓಕೆ ಸರ್ ಥ್ಯಾಂಕ್ ಯು. ಹಾಂ ಸರ್ ಹೇಳಿ. ಇವಾಗ ಗರ್ಲ್ಸ್ನಲ್ಲಿ ಟೋಟಲಿ ಎಲ್ಲ ಟೋಟಲಿ ಬ್ರ್ಯಾಂಡ್ ಐಟಮ್ ಇದೆ. ಈ ಥರ ಕಾಟನ್ ಕ್ಯಾಂಡಿ, ಜಿ ಎಮ್ ಬ್ರ್ಯಾಂಡ್, ಈ ಥರ ಲೈಫ್ ಓಕೆ, ಈ ಥರ ಪರ್ಪಲ್ ಐಟಮ್, ಕಾಟನ್ ಕ್ಯಾಂಡಿ ಅಂದರೆ ಇದು ಲೈಫ್ ಓಕೆ. ಇದು ಬರೀ ಎಷ್ಟಾಗುತ್ತೆ ಅಂದರೆ ಬರೀ 165 165 ನಿಮಗೆ ಎಲ್ಲ ಟೋಟಲಿ ಈ ಥರ ಐಟಮ್ಸ್ ಇರುತ್ತೆ ನೋಡಿ. ಓನ್ಲಿ 145 145 55 165 175 ರೇಟ್ನಲ್ಲಿ ಇದೆಲ್ಲ ಟೋಟಲಿ ನಿಮಗೆ ರೀಟೇಲ್ ಶಾಪ್ಸ್ನಲ್ಲಿ ಇದೆಲ್ಲ ಟೋಟಲಿ ಸೇಲ್ ಮಾಡೋದು ನಿಮಗೆ 500 ಆಗ ಈಸಿಯಾಗಿ ಸಿಗ ಅಂದರೆ 3 times ನೀವು ಪ್ರಾಫಿಟ್ ಇದರಲ್ಲಿ ಮಾಡ್ಬೋದು. 200 ಅಂದರೆ ನಿಮಗೆ 600 700 ಈಸಿಯಾಗಿ ಸೇಲ್ ಆಗುತ್ತೆ ಈ ಥರ ಈ ಕಂಪನೀಸ್ ಎಲ್ಲ ಟೋಟಲಿ. ಆ ಥರ ಹೆಸರು ನೋಡಿ, ಸಿಸ್ಲರ್, ಸಿಟಿ ಬೇಬಿ, ಎಸ್ ಪಿ ಪಾರ್ಕ್, ಲೋಲಿ ಪೋಲಿ, ಕಾಜಲ್, ಎಕ್ಸ್ ಜೋನ್, ಮೈರಾ, ಪರ್ಪಲ್, ಓರಿಯಂಟ್, ಮೋಹಿನಿ. ಇನ್ನೊಂದು ನಿಮಗೆ ಈ ಥರದಲ್ಲಿ ಯಾವ್ದನ್ನ ಕಂಪನೀಸ್ ಡಿ ಎಮ್, ಸಿಸ್ಲರ್, ಝಾರಾ, ಕಾಟನ್ ಕ್ಯಾಂಡಿ, ಗುರಿಯಾ, ಎಸ್ ಪಿ ಆ ಥರ ಇನ್ನು ಯಾವ್ದನ್ನ ಐಟಮ್ಸ್ ಬೇಕಂದರೆ ನೀವು ನಮಗೆ ಹೇಳಿದ್ರೆ ನಾವು ಅದನ್ನು ಐಟಮ್ಸ್ ಎಲ್ಲ ಟೋಟಲಿ ಇರುತ್ತೆ. ಡೈಲಿ ಹೊಸ ಐಟಮ್ ಬರ್ತದೆ ಅಂದರೆ ನೀವು ಒಂದೇ ಸರ್ತಿ ಹೇಳಿಬಿಟ್ಟು ಅದರ ಹಳೆ ಐಟಮ್ ಬರ್ತದೆ ಅಂದರೆ ಯಾವುದೂ ಇಲ್ಲ, ಹೊಸ ಐಟಮ್ ಬರ್ತಾ ಇರುತ್ತೆ. ಓಕೆ ಸರ್ ಥ್ಯಾಂಕ್ ಯು.